ಸಚಿವ ಎಚ್ ಸಿ ಮಹದೇವಪ್ಪ ಅವರಿಂದ ದಲಿತ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಅವೆಲ್ಲ ಅಪ್ರಸ್ತುತ ಚರ್ಚೆ. ಸಿದ್ದರಾಮಯ್ಯ ನಮ್ಮ ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲೇನೆ ನಮ್ಮ ಸರ್ಕಾರ ನಡೀತಾ ಇದೆ, ಸಿಎಂ ಡಿಸಿಎಂ ನೇತೃತ್ವದಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ ಅಂತ ಗದಗ ಜಿಲ್ಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಜನರಿಗೆ ಕೊಟ್ಟಿದ್ದೇವೆ, 4 ಕೋಟಿ ಜನ ಸವಲತ್ತನ್ನು ಪಡಿತಾ ಇದ್ದಾರೆ, 136 ಶಾಸಕರು ಆರಿಸಿ ಬಂದಿದ್ದೇವೆ, ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಮಾಡ್ತೀವಿ, 15-20 ಸೀಟ್ಗಳು ನಮಗೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ, ಖಂಡಿತವಾಗ್ಲೂ ನಾವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲೇನೆ ಚುನಾವಣೆಯನ್ನ ಎದುರಿಸ್ತೀವಿ, ಆದರೆ ದಲಿತ ಸಿಎಂ ಅಥವಾ ಮತ್ತೊಂದು ಅದು ಯಾವುದೂ ಕೂಡ ಸದ್ಯಕ್ಕಂತೂ ಅಪ್ರಸ್ತುತ, ನಾವು ಸಿದ್ದರಾಮಯ್ಯನವರ ನೇತೃತ್ವದಲ್ಲೇನೆ ಮುಂದುವರಿತೀವಿ ಎಂದಿದ್ದಾರೆ. ನೋಡಿ ಯಾರ್ಯಾರಿಗೆ ಯಾವಾಗ ನೋಡಿ ಸದ್ಯಕ್ಕೆ ಅವೆಲ್ಲ ಅಪ್ರಸ್ತುತ ಚರ್ಚೆ. ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಸಮ್ಮುಖದಲ್ಲಿ ಸರ್ಕಾರ ನಡೀತಾ ಇದೆ, ಉಪಮುಖ್ಯಮಂತ್ರಿಗಳು ಕೂಡ ಸರ್ಕಾರದಲ್ಲಿದ್ದಾರೆ, PCC ಅಧ್ಯಕ್ಷರಾಗಿದ್ದಾರೆ. ಇವರಿಬ್ಬರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ. 4 ಕೋಟಿ 60 ಲಕ್ಷ ಜನ ಇವತ್ತು ಈ ಸವಲತ್ತನ್ನು ಪಡೀತಾ ಇದ್ದಾರೆ. ಅವರಿಬ್ಬರ ನೇತೃತ್ವದಲ್ಲಿ ನಾವು ಕಳೆದ ಚುನಾವಣೆ ಮಾಡಿದ್ದೀವಿ, 136 ಸೀಟ್ ಬಂದಿದೆ. BJPಯವರಿಗೆ ಈ ನಂಬರ್ ಸರಿಯಾಗಿ ತಿಳ್ಕೊಳಕ್ ಹೇಳಿ, 136. ಅದಕ್ಕೆ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರ ಒಂದು ನೇತೃತ್ವದಲ್ಲಿ ಹೋಗ್ತೀವಿ, ಖಂಡಿತವಾಗ 15-20 ಸೀಟ್ ಬಂದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.